नमस्कार एंटने तरगति समाज विज्ञान विषय प्रश्नोत्तर वीडियो के निम्हे स्वागत सुस्वागत दिन वीडियो समाजशास्त्र विभाग मूरने अध्याय सामाजिक संस्थे अध्याय के संबंध अभ्यास प्रश्ने उत्तर नोड़को बरोण जो इन अध्याय वीडियो सह सिद्धपड़ो अ वीक्षो वीक्षा डिस्क्रिप्शन बॉक्स लिंक मूलक अथवा को प्ले लिस्ट मूलक वीक्षिसबहुदु ಇಲ್ಲಿ ಮೂರನೇ ಅಧ್ಯಾಯವಾಗಿರುವಂತದ್ದು ಸಾಮಾಜಿಕ ಸಂಸ್ಥೆಗಳು ಮೊದಲನೆಯದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ ಇದರಲ್ಲಿ ಮೊದಲನೇ ಬಿಟ್ಟ ಸ್ಥಳ ಸಾಮಾಜಿಕ ಸಂಸ್ಥೆಗಳು ಡ್ಯಾಶ್ ಬಯಕೆಗಳನ್ನು ಪೂರೈಸುತ್ತವೆ ಸಾಮಾಜಿಕ ಸಂಸ್ಥೆಗಳು ಮೂಲಭೂತ ಬಯಕೆಗಳನ್ನು ಪೂರೈಸುತ್ತವೆ ಎರಡನೇ ಬಿಟ್ಟ ಸ್ಥಳ ಕುಟುಂಬ ಒಂದು ಡ್ಯಾಶ್ ಸಂಸ್ಥೆ ಕುಟುಂಬ ಒಂದು ಮೂಲ ಸಾಮಾಜಿಕ ಸಂಸ್ಥೆ ಇನ್ನು ಮೂರನೇ ಬಿಟ್ಟ ಸ್ಥಳ ಸಾಮಾಜಿಕ ಸಂಸ್ಥೆಗಳು ಸಂಸ್ಕೃತಿಯನ್ನು ವರ್ಗಾಯಿಸುವ ಡ್ಯಾಶ್ ಆಗಿವೆ ಸಾಮಾಜಿಕ ಸಂಸ್ಥೆಗಳು ಸಂಸ್ಕೃತಿಯನ್ನು ವರ್ಗಾಯಿಸುವ ವಾಹಕ ಆಗಿವೆ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಧರ್ಮವು ಮೌಲ್ಯಗಳ ಡ್ಯಾಶ್ ಗೆ ಸಹಾಯ ಮಾಡುತ್ತದೆ ಧರ್ಮವು ಮೌಲ್ಯಗಳ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆ ಎಂದರೇನು ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನು ಸಾಮಾಜಿಕ ಸಂಸ್ಥೆ ಎಂದು ಹೇಳುತ್ತಾರೆ ಸಮಾಜದಲ್ಲಿ ಇರುವ ರೂಢಿ ಕಾನೂನು ಕುಟುಂಬ ವ್ಯವಸ್ಥೆ ವಿವಾಹ ಪದ್ಧತಿ ರಾಜ್ಯ ವ್ಯವಸ್ಥೆ ಧರ್ಮ ಇನ್ನು ಮುಂತಾದವುಗಳನ್ನು ಸಾಮಾಜಿಕ ಸಂಸ್ಥೆ ಎನ್ನುವರು ಇನ್ನು ಎರಡನೇ ಪ್ರಶ್ನೆ ಕುಟುಂಬದ ಕಾರ್ಯಗಳನ್ನು ತಿಳಿಸಿ ಕುಟುಂಬ ಸಮಾಜದ ಮೂಲ ಘಟಕ ಇದು ತನ್ನದೇ ಆದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅವುಗಳೆಂದರೆ ಸದಸ್ಯರ ಪೋಷಣೆ ಕುಟುಂಬವು ನಾವು ಜನಿಸಿದ ದಿನದಿಂದ ನಮ್ಮ ಪಾಲನೆ ಪೋಷಣೆ ಮಾಡುತ್ತಿರುತ್ತದೆ ಕುಟುಂಬವು ತನ್ನ ಎಲ್ಲ ಸದಸ್ಯರ ಪೋಷಣೆಯ ಪ್ರಮುಖ ತಾಣವಾಗಿದೆ ಭದ್ರತೆ ಮತ್ತು ಸಾಮಾಜಿಕರಣ ತಮ್ಮ ಎಲ್ಲಾ ಸದಸ್ಯರಿಗೆ ಎಲ್ಲಾ ರೀತಿಯ ಸಾಮಾಜಿಕ ಭದ್ರತೆಗಳನ್ನು ಕುಟುಂಬವು ನೀಡುತ್ತದೆ ಕುಟುಂಬದಲ್ಲಿ ಸದಸ್ಯರು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನು ಸಾಮಾಜಿಕರಣದ ಮೂಲಕ ಕುಟುಂಬವು ಕಲಿಸುತ್ತದೆ ಇನ್ನು ಮೂರನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಯ ಗುಣಲಕ್ಷಣಗಳು ಯಾವುವು ಸಾಮಾಜಿಕ ಸಂಸ್ಥೆಯ ಗುಣಲಕ್ಷಣಗಳು ಸಾರ್ವತ್ರಿಕತೆ ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತವೆ ಲಿಖಿತ ಮತ್ತು ಅಲಿಖಿತ ನಿಯಮಗಳು ಇವೆ ಪರಸ್ಪರ ಆಂತರಿಕ ಸಂಬಂಧ ಇದೆ ಇನ್ನು ನಾಲ್ಕನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಯ ಪ್ರಕಾರಗಳು ಯಾವುವು ಕುಟುಂಬ ವಿವಾಹ ಧರ್ಮ ಮೊದಲಾದವು ಸಾಮಾಜಿಕ ಸಂಸ್ಥೆಯ ಪ್ರಕಾರಗಳಾಗಿವೆ ಇನ್ನು ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತ ಪ್ರಶ್ನೆಗಳು ಇದರಲ್ಲಿ ಮೊದಲನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಗಳಿಗೂ ಸಮಾಜಕ್ಕೂ ಇರುವ ಸಂಬಂಧವನ್ನು ವಿವರಿಸಿ ಸಮಾಜವನ್ನು ಅರ್ಥೈಸಿಕೊಳ್ಳಲು ನಮಗೆ ಸಾಮಾಜಿಕ ಸಂಸ್ಥೆಗಳು ಅವಶ್ಯಕ ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವಲ್ಲಿ ಸಾಮಾಜಿಕ ಸಂಸ್ಥೆಗಳು ಅವಿಭಾಜ್ಯ ಅಂಗಗಳಾಗಿವೆ ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಹಾಗೂ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಒಗ್ಗೂಡಿದಾಗ ಅದು ಸಂಸ್ಥೆಯಾಗುತ್ತದೆ ಇದಕ್ಕೆ ಹಲವಾರು ನಿಯಮ ಹಾಗೂ ಕಾರ್ಯವಿಧಾನಗಳ ಅಗತ್ಯವಿದೆ ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿರುವ ಪರಿಣಾಮವಾಗಿ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ ಇನ್ನು ಎರಡನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಯಾದ ಧರ್ಮದ ಆದರ್ಶಗಳನ್ನು ತಿಳಿಸಿ ಧರ್ಮವು ಸಾಮಾಜಿಕರಣದ ಬಹಳ ಮುಖ್ಯ ವಾಹಕವಾಗಿದೆ ಧರ್ಮವು ಸಾಮಾಜಿಕ ಹೊಂದಾಣಿಕೆಗೆ ಆಕರವಾಗಿದೆ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಇತ್ಯಾದಿ ಧಾರ್ಮಿಕ ಮೌಲ್ಯಗಳ ಮೂಲಕ ಸಾಮಾಜಿಕ ಐಕ್ಯತೆಯನ್ನು ಮೂಡಿಸುತ್ತದೆ ಪ್ರಾಮಾಣಿಕತೆ ನ್ಯಾಯ ಸಮಾನತೆ ಅಹಿಂಸೆ ಮೊದಲಾದ ಸಾಮಾಜಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬರಲು ಧರ್ಮವು ಪರಿಣಾಮಕಾರಿ ಸಾಧನವಾಗಿದೆ ಧರ್ಮವು ಸಾಮಾಜಿಕ ನಿಯಂತ್ರಣದ ಅತಿ ಮುಖ್ಯ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಮೂರನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಯ ಕುಟುಂಬದ ಸದಸ್ಯನಾಗಿ ನಿಮ್ಮ ಪಾತ್ರಗಳನ್ನು ಪಟ್ಟಿ ಮಾಡಿರಿ ಸಾಮಾಜಿಕ ಸಂಸ್ಥೆಯ ಕುಟುಂಬದ ಸದಸ್ಯನಾಗಿ ನಮ್ಮ ಪಾತ್ರಗಳು ಈ ರೀತಿಯಾಗಿ ಬರುತ್ತವೆ ಹಿರಿಯರಿಗೆ ಜವಾಬ್ದಾರರಾಗಿರುವುದು ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬ ಮಾರ್ಗದರ್ಶನ ಪಡೆಯುವುದು ನಿಷ್ಠೆ ಮತ್ತು ಪ್ರಾಮಾಣಿಕರಾಗಿರುವುದು ಶಿಕ್ಷಣ ಆರೋಗ್ಯ ಸೇವೆಯನ್ನು ಪಡೆಯುವುದು ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯುವುದು ಹಿರಿಯರು ಅನಾರೋಗ್ಯಕ್ಕೆ ತುತ್ತಾದಾಗ ಮತ್ತು ಮುಪ್ಪಿನ ವಯಸ್ಸಿನಲ್ಲಿ ಅಶಕ್ತರಾದಾಗ ಅವರ ಪೋಷಣೆ ಮಾಡುವುದು ಇನ್ನು ನಾಲ್ಕನೇ ಪ್ರಶ್ನೆ ಸಾಮಾಜಿಕ ಸಂಸ್ಥೆಯಾದ ವಿವಾಹ ಕುರಿತು ಟಿಪ್ಪಣಿ ಬರೆಯಿರಿ ವಿವಾಹವು ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿದೆ ವಿವಾಹವು ಪುರುಷ ಮತ್ತು ಮಹಿಳೆ ಜೊತೆ ಜೊತೆಯಾಗಿ ಜೀವನ ನಡೆಸಲು ಸಾಮಾಜಿಕ ಅನುಮತಿ ಪಡೆದುಕೊಳ್ಳುವ ಪ್ರಕ್ರಿಯೆ
विवाह पुरुषरु मत्तु महिळेयरिगे कौटुंबिक जीवन के प्रवेश विवाह वैवाहिक संबंधद मूलक हेण्णु मत्तु गंडु निर्दिष्ट सूरिनल्लि बहळ गट्टियागि नेलेनित्तु धार्मिक आर्थिक सामाजिक सांस्कृतिक जीवनवन्नु नडेसलु अनुवु माडिकोडुत्तदे। मानव नागरिकतेयष्टु हळेयदागिरुव विवाह संस्थेयु अल्लिंद निरंतरवागि बेळेदु बंदिदे। ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂತದ್ದು, ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂತ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.